ಸೀರಿಯಸ್ ಆಗಿ ಒಳ್ಳೆ ಸಿನಿಮಾ ಮೇಡಮ್. ಏನು ಹೊಸ ಟೀಮ್ ಅಂತ ದೇವ್ರ ನಂಗೆ ಅನಿಸ್ತಾನೆ ಇಲ್ಲ, ಇವನು ನೋಡಿದ ತಕ್ಷಣ ಡಾಲಿ ಅನ್ಕೊಂಡಿದ್ದೆ ನಾನು, ಆಮೇಲೆ ಗೊತ್ತಾಯ್ತು ರಾಮ್ ಚೇತನ್ ಸರ್ ಅಂತ. ಏನು ಒಳ್ಳೆ ಸಿನಿಮಾ ಸರ್ ದೇವ್ರಣಗೋ, ಒಳ್ಳೆ ಸೂಪರಾಗಿ ಸೈಕ್ ಆಗಿ ನಮ್ಮನ್ನ ಡೈರೆಕ್ಟರ್ ಸಿಕ್ಕಿದ್ರೆ ದೇವ್ರಣಗೋ ಬೈತಾ ಇದೀನಿ ಅಂತ ತಪ್ಪಿಟ್ಕೋಬೇಕು ಸರ್, ನಾನು ಪ್ರೀತಿಯಿಂದ ಅಂತ ಇದ್ದೀನಿ. ನಿಮ್ಮ ಪಕ್ಕ ಸೆಲ್ಯೂಟ್ ಹೊಡೆದು ಗಟ್ಟಿಯಾಗಿ ತಪ್ಕೊಂತೀನಿ ಸರ್. ನಿಮಗೆ ಹೆಣ್ಣಿನ ಬೆಲೆ ನಿಜವಾಗ್ಲು ನಿಮ್ಗೆ ಮಾತ್ರ ಗೊತ್ತಿಲ್ಲ ಸರ್, ಇನ್ಯಾವ ಅನ್ನೋದು ನಮ್ಮ ಇದ್ರಲ್ಲಿ ಗೊತ್ತೇ ಇಲ್ಲ ಅನ್ಸುತ್ತೆ ಸರ್. ಈ ಪ್ಯಾನಿ ಮಾಡೋದ್ಬಿಟ್ಟು 10 ರೂಪಾಯಿ ಹಾಕಿದ್ರು ಸರ್ ಇಂಥ ಒಳ್ಳೆ ಸಿನಿಮಾ ಕೊಡಿ, ಸಮಾಜಕ್ಕೆ ಒಳ್ಳೇದಾಗುತ್ತೆ, ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀರ ಸಿನಿಮಾ, ದೇವ್ರಾಣೆ ಒಳ್ಳೆ ಸರ್. ಸುಮ್ಮನೆ ಹೆಣ್ಮಕ್ಳನ್ನ ಅಂಥವಳು ಅಂತ ಕೆಟ್ಟ ಜಾತಿ ಅಂತ ಅವಳನ್ನ ದೂರ ಇಡೋದಲ್ಲ, ಅವ್ರಿಗೊಂದು ಮನಸ್ಸಿರುತ್ತೆ, ಅವ್ರದ್ದೊಂದು ಸುಮ್ಮನೆ ಯಾರು ಹೋಗಲ್ಲ ಸರ್, ಸುಮ್ಮನೆ ಯಾರು ಹೋಗಲ್ಲ ಮೇಡಮ್. ಜೊತೆಗಿರೋರೆ ಅಪ್ಪನೋ ಅಣ್ಣನೋ ಗಂಡನೋ ತಳ್ಳಿರ್ತಾನೆ ಪಾಪ, ಅಂಥವ್ರನ್ನ ನಾವು ಕೆಟ್ಟವ್ರು ಅಂತ ಅಂದ್ಕೊಂಡು ಹೊಡೆದು ಹೊಡೆದು ಸಾಯಿಸ್ತಾರೆ ಮೇಡಮ್, ತುಂಬ ನೋವಾಗುತ್ತೆ. ನಮ್ಮ ಇಂಡಲ್ಲಿ ಹಂಗೆ, ನಾನು ಈ ಸಿನಿಮಾಯಿಂದ ನಾನು ಬದಲಾದೆ ಸರ್, ನಾನು ಹಂಗೆ ಅನ್ಕೊಂಡಿದ್ದೆ ಸೂ ಆಯ್ತು ಅನ್ನೋ ಮೈಂಡ್ ಸೆಟ್ ಇತ್ತು, ಫುಲ್ಲು ಚೇಂಜ್ ಆಗಿದ್ದೀನಿ ಸರ್ ಈಗ, ಫುಲ್ ಚೇಂಜ್ ಆಗಿದ್ದೀನಿ ಈ ಸಿನಿಮಾಯಿಂದನೇ. ಈ ಸಿನಿಮಾ ವೀಲ್ ಚೇರ್ ರೋಮಿಯೋ ಸಿನಿಮಾನೇ ಕಾರಣ, ಫುಲ್ ಚೇಂಜ್ ಆಗಿದ್ದೀನಿ. ಒಂದು ಹೆಣ್ಣಿಗೆ ಸರ್ ನಮ್ಗೆ ಜನ್ಮ ಕೊಟ್ಟಿದ್ದ ತಾಯಿನೂ ಒಂದು ಹೆಣ್ಣೆ, ಇವ್ರ ಎದುರುಗಡೆ ಇವರು ಒಂದು ಹೆಣ್ಣೆ, ನಮ್ಮ ಕಣ್ಣು ಮುಂದೆ ಯಾರೇ ಓಡಾಡ ಅವರು ಒಂದು ಹೆಣ್ಣೆ, ಅವ್ರಿಗೆಲ್ಲರಿಗೂ ಮರ್ಯಾದೆ ಕೊಡಬೇಕು. ಅದನ್ನು ಬಿಟ್ಟು ಕೆಟ್ಟಕೆಟ್ಟದಾಗ ಯೂಸ್ ಮಾಡಿಕೊಂಡು ಅವರು ಮಾಡೋ ಕೆಲಸದಿಂದ ಅಳಿಬೇಡಿ ಸ್ವಾಮಿ, ಒಳ್ಳೆ ಮನಸ್ಸಿರುತ್ತಲ್ಲ ಅದರಿಂದ ಅಳಿರಿ, ದೇವ್ರು ಒಳ್ಳೇದು ಮಾಡ್ತಾನೆ. ತುಂಬ ಮೇಡಮ್ ಅಂದರೆ ನಾನು ಟ್ರೇಲರ್ ನೋಡಿ ಕಾಮಿಡಿ ಮೂವಿ ಅಂತ ಅಂದ್ಕೊಂಡೆ, ಏಯ್ ಸ ಒಳ್ಳೆ ಕಾಮಿಡಿ ಇದೆ ಅಪ್ಪಸ್ ನೋಡಲೇಬೇಕು ಅಂತ ನಮ್ಮ ಗ್ಯಾಂಗ್ ಎಲ್ಲ ಹಾಕೊಂಡು ಫುಲ್ ಹೌಸ್ಫುಲ್ ಮೇಡಮ್. ಇವತ್ತು ವೀರೇಶ್ ಥಿಯೇಟ್ರಲ್ಲಿ ವೀಲ್ ಚೇರ್ ರೋಮಿಯೋ ಮೂವಿ ಹೊಸಬ್ರ ಸಿನಿಮಾ ಹೌಸ್ಫುಲ್ ಆಗಿದೆ, ಇದೇ ಫಸ್ಟ್ ನಾನು ನೋಡಿರೋದು. ಖುಷಿ ಆಯ್ತು, ಏನಪ್ಪ ಹಿಂಗೆ ಐತೆ ಅಂತ ನಾನು ಒಳಗೆ ನೋಡಿದೆ, ಎಷ್ಟು ಕಾಮಿಡಿ ಇದೆಯೋ ಬಿದ್ದು ನಕ್ಕೊಂಡು ಅಷ್ಟೇ ಹತ್ತಿದ್ದೀನಿ ಸರ್ ಸೀರಿಯಸ್ ಆಗಿ. ಸರ್ ನಾವು ಪ್ರೀತ್ ನಾವು ನಮ್ಮ ಜೊತೆಗಿರೋ ಹುಡುಗಿರನ್ನೇ ಪ್ರೀತಿಸೋ ಹುಡುಗಿರನ್ನೇ ಏನೋ ಒಂದು ಚಿಕ್ಕ ಜಗಳ ಆದರೆ ನಿಮ್ಮ ಅವ್ನ ಜೊತೆ ಮಾತಾಡ್ತೀನಿ ಬಿಡೋದು, ಬೈದ್ಬಿಟ್ಟು ಬಿಟ್ಬಿಡ್ತೀವಿ. ಅರೆ ಒಂದು ಪ್ರೀತಿ ಮಾಡಿದಾರಲ್ಲ ಅಂತ ದೊಡ್ಡ ಮನಸ್ಸು ಯಾರಿಗೆ ಬರುತ್ತೆ ಸ್ವಾಮಿ ಹೇಳಿ. ಗ್ರೇಟ್ ನಿಜ ಮೇಡಮ್, ತುಂಬ ಬದಲಾದೆ ಮೇಡಮ್ ಈ ಸಿನಿಮಾ ನೋಡಿ, ನಾನು ಬದಲಾದೆ ದೇವ್ರಣ್ಣ ಈ ಸಿನಿಮಾ ನೋಡಿ, ಪ್ರತಿಯೊಬ್ಬರು ಬದಲಾಗ್ತೀರ, ಹೆಣ್ಮಕ್ಳಿಗಿರೋ ಅವ್ರ ಮೇಲೆ ಇರೋ ಅಭಿಪ್ರಾಯನೇ ಚೇಂಜ್ ಆಗೇ ಆಗುತ್ತೆ, ಇದಂತೂ ಪಕ್ಕ. ಮೇಡಮ್ ನಮ್ಮ ಕನ್ನಡ ಹೆಣ್ಮಕ್ಳಿಗೆ ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ಹೇಳೋಷ್ಟು ದೊಡ್ಡವ್ನು ನಾನಲ್ಲ, ನಾನು ಇನ್ನ ಚಿಕ್ಕ ಹುಡುಗನೇ ನಾನು, ಇನ್ನ ನಾನೇನು ಏನು ಗೊತ್ತಿಲ್ಲದಿರೋ ನಾನು. ಆದರೂ ನನ್ನ ಮನಸ್ಸಿಂದ ಒಂದು ಮಾತು ಹೇಳ್ತಾ ಇದ್ದೀನಿ ಮೇಡಮ್, ನೀವೇನೇ ಕೆಲಸ ಮಾಡಿ, ನೀವು ಏನೇ ಆಗಿರಲಿ ಅದು ರಾಜಕೀಯ ನಾಯಕರಷ್ಟು ಕೀಲಿ ಯಾವುದೂ ಇಲ್ಲ, ಇನ್ನು ಅದಾಗಿಲ್ಲ ಅಂದರೆ ಬಿಟ್ಬಿಡಿ. ನೀವು ಏನೇ ಕೆಲಸ ಮಾಡಿ, ನೀವು ಕೂಲಿನೇ ಮಾಡಿ ಇಲ್ಲ ಆ ಕೆಲಸನೇ ಮಾಡಿ, ಒಳ್ಳೆ ಮನಸ್ಸಿದ್ರೆ ಸಾಕು ಮೇಡಮ್, ನೀವು ಬೇಕು ಅಂತ ಯಾರೂ ಕೆಟ್ಟದಾರಿ ಗಿಳಿಯಲ್ಲ, ನೀವು ಯಾರೇ ಆಗಲಿ ಮೇಡಮ್ ಬೇಕು ಅಂತ ಯಾರೂ ಕೆಟ್ಟದಾರಿ ಗಿಳಿಯಲ್ಲ. ಒಂದು ಚಾನ್ಸ್ ಕೊಡೋಣ ಏನಾಗುತ್ತೆ, ಅಮ್ಮಮ್ಮ ಅಂದರೆ ಬದಲಾಗ್ತಾರೆ ಅಷ್ಟೇ ತಾನೇ, ಬದಲಾದರೆ ಸಂತೋಷ. ನಾನು ರೆಡಿ ಇದ್ದೀನಿ ಮೇಡಮ್, ಓಪನಾಗಿ ಹೇಳ್ತೀನಿ ನಾನು ರೆಡಿ ಇದ್ದೀನಿ, ಅವ್ರು ಕೆಟ್ಟವ್ರು ಯಾವುದ್ರೂ ಪರವಾಗಿಲ್ಲ, ನಾನು ಖುಷಿಯಿಂದ ಒಪ್ಕೊಂಡು ನಾನು ನಿಮ್ಗೆ ಒಂದು ಚಾನ್ಸ್ ಕೊಟ್ಟು ನಾನು ಚೆನ್ನಾಗಿ ನೋಡ್ಕೊತೀನಿ ಸೂಪರಾಗಿ. ಏನು ಸಿನಿಮಾ ಮೇಡಮ್ ಸೀರಿಯಸ್ಸಾಗಿ ಸಾಕಾಗಿದೆ ಇದನ್ನು ಫಸ್ಟು ಈ ಸಿನಿಮಾ ನೋಡಿದ್ಮೇಲೆ ನನಗಂತೂ ಬಂದು ನಾನು ನನ್ನ ವರ್ಡ್ ಮಾತು ಹೊರಟು ನನ್ನ ಮಾತು ಎಲ್ಲರಿಗೂ ಹೇಳ್ತಾ ನನ್ನ ಮಾತು ಹೊರಟು ಅಷ್ಟೇ, ಆದರೆ ನಾನು ಸಮಾಜಕ್ಕೆ ಒಳ್ಳೆಯದೇ ಮಾತಾಡ್ಬೇಕಂತ ಹೊರಡ್ತೀನಿ. ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದೇನು ಅಂದರೆ ನಮ್ಮ ದೇಶ ಆಗಿರೋದು, ನಾವೆಲ್ಲ ಪಬ್ಲಿಕ್ ರಾಜಕೀಯ ನಾಯಕ ನಮ್ಮ ದಂಧೆ ನಡೆಸ್ತಾವ್ರೆ, ನಮ್ಮನ್ನು ಒಂದೊಂದು ರೂಪಾಯಿ ಏನಕ್ಕನ್ನು ಏರಿಸ್ಕೊಂಡು ಅಂತ ಇದೆಯಾ ನೀನು, ನಾವು ಕಟ್ತಾನೇ ಇದ್ದೀವಿ, ಅದ್ರ ಜೊತೆ ಬ್ಯಾಂಕ್ನವ್ರ ಜೊತೆ ಸೇರ್ಕೊಬಿಟ್ಟಿದ್ಯಾ ನೀನು, ಎಲ್ಲ ಜೊತೆ ಸೇರಿಕೊಂಡು ದುಡ್ಡುಗಳು ಕಿತ್ಕೊಂಡು ನಾವು ಎಲ್ಗೋಬೇಕಪ್ಪ, ನಾವು ಅದು ನಾನು 10,000 ದುಡಿದ್ರೆ 20,000 ಖರ್ಚು ಮಾಡ್ಬೇಕಾ, ಎಲ್ಲಿಂದ ಕಟ್ತೀಯಾ ನೀನು ಕೊಡ್ತೀಯಾನಯ್ಯ, ಒಂದಲ್ಲ ಒಂದು ದಿನ ಕೊಡ್ತೀವಿ ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮುಟ್ಟು ನೋಡ್ಕೊತೀರ ಎಲ್ಲರೂ ಮುಟ್ಟು ನೋಡ್ಕೊಂಡು. ನಾನು ಅಂದರೆ ನಾನೊಬ್ಬ ಅಲ್ಲ, ಈ ಪ್ರತಿಯೊಬ್ಬ ಈ ಇಂಡಿಯಾದಲ್ಲಿರೋ ಕೋಟ್ಯಾಂತರ ಪ್ರತಿಯೊಬ್ಬರು ಪ್ರತಿಯೊಂದು ಜನನೂ ಕೊಡ್ತೀವಿ ಸೀಟು, ಸಕ್ಕದಾಗಿರುತ್ತೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.